ಈಗಾಗಲೇ ಸರ್ಕಾರ ನಾಲ್ಕು ಬಾರಿ ಕೊಟ್ಟ ಮಾತನ್ನು ತಪ್ಪಿರೋ ಕಾರಣಕ್ಕೆ ವಿನಾಕಾರಣ ಕಾಲಹರಣ ಮಾಡೋದನ್ನು ಖಂಡಿಸಿಬಿಟ್ಟು ಈಗಾಗಲೇ ಉಗ್ರವಾದಂಥ ಹೋರಾಟಕ್ಕೆ, ತಾರ್ಕಿಕ ಹಂತದ ಹೋರಾಟಕ್ಕೆ ನಾ ಕರೆ ಕೊಡಲಾಗಿದೆ. December 12 ಬೆಂಗಳೂರಿನ ವಿಧಾನಸೌಧ ಮುಂಭಾಗದಲ್ಲಿ ಮಾಡಿ ಇಲ್ಲವೇ ಮೀಸಲಾತಿ ಪಡೆದು ಮಾಡಿ ಎನ್ನುವಂಥ ಘೋಷವಾಕ್ಯದೊಂದಿಗೆ ಸುಮಾರು 25 ಲಕ್ಷ ನಮ್ಮ ಸಮುದಾಯದವರನ್ನು ಈ ಭಾಗದಲ್ಲಿ ನಮಗೆ ಲಿಂಗಾಯತ ಗೌಡ ಕೊತ್ತೆ ಮಾಡ್ತೀವಿ. ಅಷ್ಟರೊಳಗೆ ಮೀಸಲಾತಿ ಕೊಟ್ಟರೆ ಬೊಮ್ಮೆಯವರಿಗೆ ತುಲಾಭಾರ ಮಾಡ್ತೀವಿ, ಕೊಡದೆ ಹೋದರೆ ನಮ್ಮ ಹೋರಾಟ ಮಾಡ್ತೀವಿ. ನಮ್ಮ ಅಂತಿಮ ನಿರ್ಧಾರಗಳನ್ನು, ಅದು ಸಾಮಾಜಿಕ ನಿರ್ಧಾರ ಆಗಿರ್ಬೋದು, ರಾಜಕೀಯ ನಿರ್ಧಾರ ಆಗಿರ್ಬೋದು, ಅಂತಿಮ ನಿರ್ಧಾರಗಳನ್ನು ಅಲ್ಲೇ ಪ್ರಕಟಗೊಳಿಸ್ತೀವಿ. ಇಲ್ಲದೆ ಹೋದರೆ ಸರ್ಕಾರಕ್ಕೆ ನಮ್ಮ ಜನ, ಯಾಕೆ ನಾವು 80% ಅವೆಲ್ಲ BJP ಇರ್ತಕ್ಕಂಥವ್ರು, ಈ ಸಮುದಾಯ ಪಕ್ಷದ ಮೇಲೆ ಭಾಳಷ್ಟು ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆಗ ಎಚ್ಚೆತ್ತುಕೊಳ್ಬೇಕು. ಮುಂಚೆ ನಾವು ಬರೀ ಕಿತ್ತೂರು ಕನ್ನಡದಲ್ಲಿ 13 ಜಿಲ್ಲೆ ಮಾತ್ರ ಇದ್ವಿ. ಈಗ ದಕ್ಷಿಣ ಕರ್ನಾಟಕ, ಶಿವಮೊಗ್ಗ ಜಿಲ್ಲೆ, ಕಲ್ಯಾಣ ಕರ್ನಾಟಕ, ಒಟ್ಟಾರೆ 1 ಕೋಟಿ 30 ಲಕ್ಷ ನಾವಿದ್ದೀವಿ. ಹಾಗಾಗಿ ನಮ್ಮ ಸಮುದಾಯದ ಹಕ್ಕುತ್ತವನ್ನು ಈಡೇರಿಸಬೇಕು. ನಾವು ಕೇಳುವಂಥದ್ದು ರಾಜಕೀಯ ಮೀಸಲಾತಿ ಅಲ್ಲ, ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಬೇಕಾಗಿ ಮೀಸಲಾತಿ. ಆ ಬಗ್ಗೆ ಬೊಮ್ಮಾಯಿಯವರು ಒಂದು ಹೊಸ ಇತಿಹಾಸ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡು ಸರ್ಕಾರದಲ್ಲಿ ಇನ್ನೂ ಭರವಸೆ ಉಳ್ಕೊಂಡಿದೆ, ನಂಬಿಕೆ ಇದೆ. ಯಾಕೆ ನಾವು ವೋಟ್ ಬ್ಯಾಂಕು BJP ಗೆ 80% ನಂಬಿಟ್ಟರೆ BJP ಬೇರೆ ವೋಟ್ ಬ್ಯಾಂಕ್ ಇಲ್ಲೇ ಇಲ್ಲ. ಮೊದಲಿಂದನೂ ನಾವು ವೋಟ್ ಹಾಕಂತ ಬಂದಿದ್ದೀವಿ. ಈ ಸಮಾಜದ ಕಡೆಗಣಿಸುವ ಸಾಧ್ಯತೆಯೂ ಕಡಿಮೆ. ಹಾಗಾಗಿ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟವ್ರು ನಮಗೆ ಕೇಂದ್ರ ಸರ್ಕಾರದಿಂದಲೂ ಸಪೋರ್ಟ್ ಆಗಿದೆ. RSS ಬೆಂಬಲ ಕೊಟ್ಟಿದ್ದಾರೆ. ಯಡಿಯೂರಪ್ಪರ ಮೇಲೆ ಅನುಮಾನ ಇತ್ತು, ಅವರು ಮೊನ್ನೆ ಅಧಿವೇಶನದಲ್ಲಿ ಕೈ ನಡಕ ಅಂತ ಹೇಳಿದ್ದಾರೆ. ಇಲ್ಲ, ನಾನು ಬೆಂಬಲ ಕೊಡ್ತೀನಿ ಅಂತ. ಎಲ್ಲರದ್ದು ಓಕೆ ಆಗಿದೆ. ಬೊಮ್ಮೆಯವ್ರದ್ದು ವಿಳಂಬ ಆಗ್ತಿದೆ, ಬೇಗ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ.